कुमटा तालूकिन हेगडे ग्राम पंचायत व्याप्तियल्लिन नेरे संत्रस्तरिगे कळेदेरडु वर्षगळिंद परिहार नीडदे इरुवुदन्नु खंडिसि अल्लिन ग्रामस्थरु जिल्ला पंचायत निकटपूर्व सदस्य रत्नाकर नायक नेतृत्वदल्लि कुमटा उपविभागाधिकारी अवरिगे मनवि सल्लिसिदरु। कुमटा उपविभागाधिकारी कचेरिय एदुरु कांग्रेस मत्तु जेडीएस मुखंडर नेतृत्वदल्लि जमायिसिद हेगडे ग्राम पंचायत अध्यक्षरु सदस्यरु मत्तु तारिबागिलिन ग्रामस्थरु तारिबागिलिन नेरे संत्रस्तरिगे बाकी इरुव नेरे परिहारवन्नु तक्षण बिडुगडे माडुवंते ओत्तायिसिदरु। अग्नाश्नि नदिगे होंदिकोंडिरुव हेगडेय तारिबागिलिगे प्रति ಮಳೆಗಾಲದಲ್ಲೂ ನೆರೆ ಬಂದು ಹಾನಿಯಾಗುತ್ತಿದೆ। ಮಳೆಗಾಲದಲ್ಲಿ ಕಲುಷಿತ ನೀರು ಮನೆಗಳ ನೀರಿನ ಮೂಲಗಳಿಗೆ ನುಗ್ಗುವುದರಿಂದ ಕುಡಿಯುವ ನೀರಿನ ಸಮಸ್ಯೆ ಆಗುತ್ತದೆ। ಇನ್ನು ಬೇಸಿಗೆಗಾಲದಲ್ಲಿ ಉಪ್ಪು ನೀರಿನ ಹಾವಳಿಯಿಂದ ಕುಡಿಯುವ ನೀರಿನ ತೀವ್ರ ಅಭಾವ ಉಂಟಾಗುತ್ತದೆ। ಈ ಸಮಸ್ಯೆ ನಡುವೆ ಪ್ರತಿ ಮಳೆಗಾಲದಲ್ಲೂ ನೆರೆಯಿಂದ ಅಲ್ಲಿನ ಜನರು ಸಾಕಷ್ಟು ತೊಂದರೆಗಳನ್ನು ಅನುಭವಿಸುವಂತಾಗುತ್ತದೆ। ಇನ್ನು ಕಳೆದ ವರ್ಷ ನೆರೆಯಿಂದ ಹಾನಿಗೊಳಗಾದ ಮನೆಗಳಿಗೆ ಈತನಕ ಪರಿಹಾರ ನೀಡಿಲ್ಲ। ಈ ವರ್ಷದಲ್ಲಿ ನೆರೆ ಸಂತ್ರಸ್ತರಿಗೆ 10,000 ರೂಪಾಯಿ ಪರಿಹಾರ ನೀಡುವ ಭರವಸೆಯನ್ನು ಸರ್ಕಾರ ನೀಡಿತ್ತು। ಆದರೆ ಈ ಭಾಗದ ಸಂತ್ರಸ್ತರಿಗೆ ಕೇವಲ 3,800 ರೂಪಾಯಿ ಜಮಾ ಮಾಡಲಾಗಿದೆ। ಉಳಿದ ಪರಿಹಾರ ಹಣ ಈತನಕ ದೊರೆತಿಲ್ಲ। ಬಾಕಿ ಇರುವ ಪರಿಹಾರದ ಹಣವನ್ನು ಶೀಘ್ರ ಬಿಡುಗಡೆ ಮಾಡಬೇಕೆಂದು ಜಿಲ್ಲಾ ಪಂಚಾಯತ್ ನಿಕಟಪೂರ್ವ ಸದಸ್ಯ ರತ್ನಾಕರ ನಾಯ್ಕ ಅವರು ಒತ್ತಾಯಿಸಿದರು। ನನಗೆ ಇದು ರಾಜಕೀಯದ ತಾರತಮ್ಯ ಅರ್ಥ ಆಗ್ತಾ ಇಲ್ಲ। ಯಾಕೆಂದ್ರೆ ಬಡವರಿಗಾಗಿ ಒಂದು ನ್ಯಾಯ ಮತ್ತೊಬ್ಬರಿಗೆ ಒಂದು ನ್ಯಾಯ ಆಗಬಾರದು। ಹಳ್ಳ ಯಾವ ರೀತಿ ಇದೆ ಅಂತನೇ ತಮಗೆಲ್ಲ ಗೊತ್ತಿರಬೇಕು। ತಾರಿಬಾಗಲ ಪ್ರಥಮವಾಗಿ ಹಳ್ಳ ಬರೋದು ಅಲ್ಲೇ ವರ್ಷಕ್ಕೆ ಒಂದು ಕನಿಷ್ಠ ಅಂದ್ರೆ 8 ಸಲ ಅಲ್ಲ ಹಳ್ಳ ಬರ್ತದೆ ಮಳೆ ಒಂದು ಮಳೆಗಾಲದಲ್ಲಿ। ಅಲ್ಲಿ ಯಾವ ರೀತಿ ಆಗ್ತಾ ಇದೆ ಅಂತಂದ್ರೆ ಒಂದು ಇರ್ಲಿಕ್ಕೂ ಸಹಿತ ವಸತಿಗೆ ತೊಂದರೆ ಆಗ್ತಾ ಇದೆ। ಇನ್ನೊಂದು ವಿಷಯ ಅಂತಂದ್ರೆ ಅಲ್ಲಿ ಕುಡಿಲಿಕ್ಕೆ ನೀರು ಸಹಿತ ಬಹಳ ತೊಂದರೆ ಆಗ್ತಾ ಇದೆ। ನಾನು ಇಲ್ಲಿ ತನಕ ಹೇಳ್ಕೊಂಡು ಬಂದಿರೋದು ಅದೇ ಜಿಲ್ಲಾ ಪಂಚಾಯತಲ್ಲಿ ಸಭೆಯಲ್ಲಿ ಎಲ್ಲ ಕೂಡ ಆ ವಿಷಯ ಮಾತಾಡ್ತಾ ಬಂದಿದ್ದೇನೆ। ಮಳೆಗಾಲದಲ್ಲಿ ಯಾವ ರೀತಿ ಅಂದ್ರೆ ಹಳ್ಳ ನೀರು ಬಂದು ಬಾವಿ ತುಂಬಿಕೊಳ್ಳುತ್ತದೆ, ನೀರು ಕುಡಿಲಿಕ್ಕೆ ಆಗೋದಿಲ್ಲ, ದೋಣಿ ಮೇಲೆ ನೀರು ತಗೊಳ್ಳುವಂಥ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗ್ತದೆ। ಇನ್ನು ಬೇಸಿಗೆ ಬಂದರೆ ಅಲ್ಲಿ ಕ್ಷಾರಯುಕ್ತ ಅಂದರೆ ಉಪ್ಪು ನೀರು ತುಂಬಿಕೊಂಡು ಆ ನೀರು ಸಹಿತ ಕುಡಿಲಿಕ್ಕೆ ಆಗೋದಿಲ್ಲ। ಅಪ್ಪ ಅವ್ರಿಗೆ ಎಲ್ಲಿಗೆ ಹೋಗಬೇಕು? ಮತ್ತೆ ಪ್ರತಿ ಮಳೆಗಾಲದಲ್ಲಿ ಹಳ್ಳ ಬರೋದು ಗ್ಯಾರಂಟಿ ಆ ಥರ ಇದೆ। ಅವರಿಗೆ ಬೇರೆ ವಸತಿಗೆ ಯೋಜನೆಗೆ ಯಾವುದರೂ ಹೊರಗಡೆ ಎತ್ತರ ಪ್ರದೇಶದಲ್ಲಿ 2 ಗುಂಟಿ ಜಾಗ ಕೊಟ್ಟರೆ ಒಳ್ಳೆಯದು ಅಂತ ನಾನು ಈ ಮೂಲಕ ನಮ್ಮ ಡಿ ಸಿ ಸಾಹೇಬರಿಗೆ ಎ ಸಿ ಅವ್ರ ಮೂಲಕ ಒತ್ತಾಯಿಸ್ತಿದ್ದೇನೆ ಮತ್ತು ಬಹುಶಃ ಅವ್ರಿಗೆ ಬದುಕಲಿಕ್ಕೆ ಅವಕಾಶ ಕೊಡಿ ಅಂತ ನಾನು ಈ ಮೂಲಕ ಒಂದು ಮೀಡಿಯಾದ ಮೂಲಕ ಎ ಸಿ ಮತ್ತು ಡಿ ಸಿ ಅವರಿಗೆ ತಹಸೀಲ್ದಾರ್ ಮತ್ತು ಅವ್ರಿಗೂ ಸಹಿತ ವಿನಂತಿ ಮಾಡೋದ್ರ ಮೂಲಕ ಅವರ ಒಂದು ಕಷ್ಟಕ್ಕೆ ಸರ್ಕಾರ ಕಣ್ತೆರಲಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ। ನೆರೆ ಸಂತ್ರಸ್ತ ರವಿ ನಾಯ್ಕ ಮಾತನಾಡಿ ನದಿಯ ಅಂಚಿಗಿನ ತಾರಿಬಾಗಿಲಿನ ಪ್ರದೇಶದ ಗ್ರಾಮಸ್ಥರು ನೆರೆ ಸಂಕಷ್ಟವನ್ನು ಪ್ರತಿ ವರ್ಷ ಅನುಭವಿಸುವಂತಾಗಿದೆ। ಸರ್ಕಾರದಿಂದ ದೊರೆಯಬೇಕಾದ ಪರಿಹಾರ ಕೂಡ ಸಮರ್ಪಕವಾಗಿ ದೊರೆಯುತ್ತಿಲ್ಲ। ನೆರೆ ಪೀಡಿತ ಪ್ರದೇಶಗಳಿಗೆ ನೀಡಬೇಕಾದ ಸೌಲಭ್ಯಗಳಿಂದ ವಂಚಿಸಲಾಗಿದೆ। ಇನ್ಮುಂದೆಯಾದರೂ ಸರ್ಕಾರದಿಂದ ಬಿಡುಗಡೆಯಾಗುವ ಸೌಲಭ್ಯಗಳು ಈ ಭಾಗದ ಜನರಿಗೆ ತಲುಪಿಸುವ ಕಾರ್ಯವಾಗಬೇಕೆಂದು ಒತ್ತಾಯಿಸಿದರು। ನಮ್ಮೂರಲ್ಲಿ ನಾವು ಇರೋದೇ ಹೊಳೆ ದಂಡೆ ಮೇಲೆ, ಫಸ್ಟ್ ಬರೋದೇ ನೀರು ನಮಗೆ ನಮ್ಮೂರಲ್ಲೇ, ಆದರೆ ನಮ್ಮೂರಿಗೆ ಪ್ರತಿ ವರ್ಷವೂ ಬರುವಂಥ ಗೌರ್ಮೆಂಟಿಂದ ಏನು ಹಣ ಬರ್ತದೆ ಆ ಹಣವೂ ಸರಿಯಾಗಿ ಬರ್ತಾ ಇಲ್ಲ, ಮತ್ತು ನಮ್ಮ ನೆರಾವಳಿ ಪ್ಲಾಟನ್ನು ಸರಿಯಾಗಿ ಕೊಡಲಿಲ್ಲ। ನಮ್ಮ ಕುಮಟಾದಲ್ಲಿ ಕುಮಟಾ ತಾಲೂಕಿನಲ್ಲಿ ಎಲ್ಲೆಲ್ಲ ನೆರಾವಳಿ ಬರ್ತಾ ಇದೆಯೋ ಅಲ್ಲೆಲ್ಲ ಕಡೆಗೂ ನೆರಾವಳಿ ಪ್ಲಾಟ್ ಅಂತ ಸ್ಯಾಂಕ್ಷನ್ ಮಾಡಿದ್ದಾರೆ, ಆದರೆ ನಮ್ಮೂರಿಗೆ ಇವತ್ತಿನವರೆಗೂ ನೆರಾವಳಿ ಪ್ಲಾಟು ಕೊಡಲಿಲ್ಲ, ಸರಿಯಾಗಿ ಬರತಕ್ಕಂಥ ಗೌರ್ಮೆಂಟ್ ಹಣವೂ ಸರಿಯಾಗಿ ಬರ್ತಾ ಇಲ್ಲ, ನಮಗಲ್ಲಿ ಕುಡಿಲಿಕ್ಕೆ ನೀರಿನ ವ್ಯವಸ್ಥೆಯೂ ಸರಿಯಾಗಿಲ್ಲ, ಅಲ್ಲಿ ಉಪ್ಪು ನೀರು ಬೇಸಿಗೆಗಾಲದಲ್ಲಿ ಇದೆ, ಹಳ್ಳ ಬಂದ ಟೈಮ್ನ ನೆರಾವಳಿ ಬಂದಂಥ ಸಂದರ್ಭದಲ್ಲಿ ನಮಗಲ್ಲಿ ಕುಡಿಲಿಕ್ಕೂ ನೀರಿಲ್ಲ, ದೋಣಿ ಮೇಲೆ ತಂದ್ಕೊಂಡೇ ನೀರು ಕುಡಿಬೇಕು ನಾವಲ್ಲಿ। ಅದಕ್ಕಾಗಿ ನಾವು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದು ಏನಂದರೆ, ನಾವು ಊರ ಜನರ ಪರವಾಗಿ ನಮ್ಮ ಊರಿನ ಪರವಾಗಿ ನಮ್ಗೆ ಯಾವುದಾದ್ರೂ ಗೌರ್ಮೆಂಟಿಂದ ಬರುವ ಸವಲತ್ತನ್ನು ಸರಿಯಾಗಿ ನಮ್ಗೆ ಬಂದು ಮುಟ್ಟುವಂಗೆ ಸರಿಯಾಗಿ ವ್ಯವಸ್ಥೆ ಆಗ್ಬೇಕಂತ ನಿಮ್ಮಲ್ಲಿ ಮನವಿ ಮಾಡ್ತಿದ್ದೇನೆ। ಇನ್ನು ಜೆಡಿಎಸ್ ಕುಮಟಾ ತಾಲೂಕು ಅಧ್ಯಕ್ಷ ಸಿಜಿ ಹೆಗಡೆ ಮಾತನಾಡಿ ಪ್ರತಿ ಮಳೆಗಾಲದಲ್ಲೂ ನೆರೆಯಿಂದ ಕಷ್ಟ ಅನುಭವಿಸುತ್ತಿರುವವರು ಹೆಗಡೆಯ ತಾರಿಬಾಗಿಲಿನ ಗ್ರಾಮಸ್ಥರು। ನೆರೆ ಸಂತ್ರಸ್ತರನ್ನು ಪರದಾಡಿಸುವ ಕಾರ್ಯ ಸರ್ಕಾರದಿಂದ ಆಗಬಾರದು, ಅವರಿಗೆ ನ್ಯಾಯಯುತವಾಗಿ ದೊರೆಯಬೇಕಾದ ನೆರೆ ಪರಿಹಾರವನ್ನು ಶೀಘ್ರ ಬಿಡುಗಡೆ ಮಾಡಬೇಕು, ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿಯನ್ನು ಭೇಟಿ ಮಾಡಿ ಪರಿಹಾರಕ್ಕಾಗಿ ಒತ್ತಾಯಿಸಲಾಗುವುದು, ಈ ಗ್ರಾಮವನ್ನು ನೆರೆ ಪೀಡಿತ ಪ್ರದೇಶವೆಂದು ಘೋಷಿಸಬೇಕೆಂದು ಆಗ್ರಹಿಸಿದರು। ಹೆಗಡೆಯ ತಾರಿಬಾಗಿಲಿನ ಸದಸ್ಯರೇ, ನಿಮಗೆ ಕಳೆದ ವರ್ಷದಿಂದ ಪರಿಹಾರವನ್ನು ಕೊಟ್ಟೇ ಇಲ್ಲ, ಈ ವರ್ಷವೂ 3,800 ರೂಪಾಯಿ ಮಾತ್ರ ಕೊಟ್ಟಿದ್ದಾರೆ, 6,200 ರೂಪಾಯಿ ಕೊಡಬೇಕಿತ್ತು, ಅದು ಯಾಕೆ ಕೊಡಲಿಲ್ಲ ಅಂತ ನಾವು ಈಗ ಸರ್ಕಾರವನ್ನೇ ನಾವು ಮತ್ತೊಮ್ಮೆ ನಾವು ಕೇಳ್ತಾ ಇದ್ದೇವೆ। ಯಾಕೆ ಕೇಳಿದ್ರೆ ಮುಖ್ಯಮಂತ್ರಿಯವರೆಗೂ ಇವರು ಪಾಪ ಅರ್ಜಿಯನ್ನು ಕೊಟ್ಟಿದ್ದಾರೆ। ಬಡವರಿಗೆ ಈ ರೀತಿ ಮಾಡಿದ್ರೆ ಪ್ರಥಮವಾಗಿ ಬರೋದೇ ತಾರಿಬಾಗಿಲು ಕುಮಟಾ ತಾಲೂಕಿನಲ್ಲಿ, ಹೆಚ್ಚು ಕಷ್ಟ ಅನುಭವಿಸೋರು ಅವರೇ, ಅವರಿಗೊಂದು ಯಾವುದೇ ಒಂದು ವ್ಯವಸ್ಥೆ ಇಲ್ಲದೆ ಹೋದರೆ ಈ ಸರ್ಕಾರ ಏನು ಮಾಡ್ತದೆ ಅಂತ ನಾನು ಕೇಳಬೇಕಾಗ್ತದೆ। ನಮ್ಮ JDS ಪಕ್ಷ ಒತ್ತಾಯ ಮಾಡ್ತದೆ, ಮತ್ತು ನೆರೆ ಪೀಡಿತ ಪ್ರದೇಶ ಅಂತ ಇದನ್ನು ಘೋಷಣೆ ಮಾಡಲೇಬೇಕು, ಇಲ್ಲ ಅಂತಂದ್ರೆ ನಾವು ಮುಂದೆ ಜಿಲ್ಲಾಧಿಕಾರಿಗಳ ಇದ್ದಲ್ಲಿ ನಾವು ಹೋಗಿ ಇದನ್ನು ಭೇಟಿ ಮಾಡಿ ಇದಕ್ಕೂ ಒತ್ತಾಯವನ್ನು ಮಾಡ್ತೇವೆ। ಹಾಗಾಗಿ ಈ ನಮ್ಮ ಪಕ್ಷದ ವತಿಯಿಂದ ನಾವು ಇಷ್ಟೇ ಹೇಳಲಿಕ್ಕೆ ಬಯಸ್ತೇವೆ, ಯಾಕೆ ಕೇಳಿದ್ರೆ ಇವರಿಗೆ
ಪರಿಹಾರವನ್ನು ಅತಿ ಶೀಘ್ರದಲ್ಲೇ ಮಾಡಿಕೊಡಬೇಕಂತ ನಮ್ಮ ಮನವಿ ಸ್ವೀಕರಿಸಿದ ಉಪವಿಭಾಗಾಧಿಕಾರಿ ಕಚೇರಿಯ ಗ್ರೇಡ್ 2 ತಹಸೀಲ್ದಾರ್ ಅಶೋಕ್ ಭಟ್ ಅವರು ಉಪವಿಭಾಗಾಧಿಕಾರಿ ರಾಹುಲ್ ರತ್ನಪಾಂಡೆ ಅವರೊಂದಿಗೆ ಈ ಬಗ್ಗೆ ಚರ್ಚಿಸಿದ್ದೇನೆ ಇನ್ನೆರಡು ದಿನಗಳಲ್ಲಿ ಪರಿಹಾರದ ಹಣವನ್ನು ಸಂತ್ರಸ್ತರ ಖಾತೆಗೆ ಜಮಾ ಮಾಡುವುದಾಗಿ ತಿಳಿಸಿದ್ದಾರೆ ಎಂದರು ಈ ಮನವಿ ಸಲ್ಲಿಕೆಯಲ್ಲಿ ಹೆಗಡೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಚಂದ್ರಕಲಾ ಪಡ್ಗಾರ್ ಉಪಾಧ್ಯಕ್ಷ ಶಾಂತಾರಾಮ್ ನಾಯ್ಕ್ ಸದಸ್ಯರಾದ ಸರೋಜಾ ನಾಯ್ಕ್ ಆನಂದ್ ನಾಯ್ಕ್ ಶಶಿಧರ್ ಆಡುಗೋಳು ಗ್ರಾಮಸ್ಥರಾದ ಲಕ್ಷ್ಮೀಕಾಂತ್ ನಾಯ್ಕ್ ವಿನಾಯಕ್ ನಾಯ್ಕ್ ಲಕ್ಷ್ಮೀ ಮುಖ್ರಿ ಈಶ್ವರ್ ಪಡ್ಗಾರ್ ಮಂಗಲ ಅಂಬಿಗ್ ಲಕ್ಷ್ಮೀ ಅಂಬಿಗ್ ಸುರೇಶ್ ನಾಯ್ಕ್ ಜಗನ್ನಾಥ್ ನಾಯ್ಕ್ ಶೇಖರ್ ಮುಖ್ರಿ ಇತರರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ